ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಾಥ್ ಪೈ ಸರ್ಕಲ್ಗೆ ಸಂಪರ್ಕ ಹೊಂದುವ ವಿವಿಧ ರಸ್ತೆಗಳ ಕಾಂಕ್ರೀಟೀಕರಣ ಮಾಡಲಾಗಿದೆ. ಜೊತೆಗೆ ನಾಥ್ ಪೈ ವೃತ್ತದ ಅಭಿವೃದ್ಧಿಯನ್ನು ಮಾಡಲಾಗಿದೆ. ಆದರೆ ಅಲ್ಲಿನ ಸ್ಮಶಾನ ಭೂಮಿಯ ಬಳಿಯ ರಸ್ತೆಯ ಸಿಡಿಯ ಕಾಮಗಾರಿ ಅರ್ಧಮರ್ಧವಾಗಿದ್ದು, ಜನಸಾಮಾನ್ಯರಿಗೆ ಸಂಚರಿಸಲು ರಸ್ತೆ ಸಂಪೂರ್ಣ ಬಂದ್ ಆಗಿರುವ ಹಿನ್ನೆಲೆ ಈ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಮನವಿ ಮಾಡಲಾಗಿದೆ. ಯಳ್ಳೂರು ರೋಡ್, ಆನಂದವಾಡಿ ರೋಡ್, ಶಹಾಪುರ, ಖಡೆ ಬಜಾರ್ ಹೀಗೆ ವಿವಿಧ ರಸ್ತೆಗಳ ಕಾಂಕ್ರೀಟೀಕರಣ ಮಾಡಲಾಗಿದೆ. ಅದೇ ರೀತಿ ನಾಥ್ ಪೈ ಚೌಕ್ನಲ್ಲಿ ಫೇವರ್ಸ್ ಅಳವಡಿಸಿ ವೃತ್ತದಲ್ಲಿನ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. ಆದರೆ ನಾಥ್ ಪೈ ಸರ್ಕಲ್ನಿಂದ ಶಹಾಪುರ ಸ್ಮಶಾನ ಭೂಮಿಯತ್ತ ಹೋಗುವ ರಸ್ತೆಯಲ್ಲಿ ಅಗೆದು ಮಣ್ಣಿನ ದಿಬ್ಬೆಗಳನ್ನು ಹಾಕಲಾಗಿದೆ. ಈ ಸ್ಥಳದಲ್ಲಿ ಚರಂಡಿ ವ್ಯವಸ್ಥೆಗೆ ಪೈಪ್ ಅಳವಡಿಸಲಾಗುತ್ತಿದೆ. ಆದರೆ ಸದರಿ ಕಾಮಗಾರಿ ಕಳೆದ 15 ದಿನಗಳಿಂದ ನಡೆದಿದ್ದು, ಇನ್ನೂವರೆಗೆ ಪೂರ್ಣವಾಗಿಲ್ಲ. ಶಹಾಪುರ ಸ್ಮಶಾನ ಭೂಮಿಗೆ ಹೋಗಲು ಈ ರಸ್ತೆ ಬಳಸಲಾಗುತ್ತಿದ್ದು, ರಸ್ತೆ ಮಧ್ಯೆ ಅಗೆದಿರುವ ಹಿನ್ನೆಲೆ ಅಂತ್ಯಕ್ರಿಯೆಗೆ ಹೋಗುವ ಜನರಿಗೆ ಕಸರತ್ತು ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಸ್ಮಶಾನ ಭೂಮಿಗೆ ಹೋಗುವ ಶವವಾಹನ ಹಾಗೂ ಹಿಂದುವಾಡಿಗೆ ಹೋಗುವವರಿಗೆ ಬೇರೆ ಮಾರ್ಗಗಳಿಂದ ಹೋಗಬೇಕಾಗುತ್ತಿದೆ. ಇದರಿಂದ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಪೈಪ್ ಅಳವಡಿಸಿದ ಬಳಿಕವೂ ಇಲ್ಲಿನ ಗ್ಯಾಪ್ ತುಂಬಿಸಲಾಗಿಲ್ಲ. ಈ ಹಿನ್ನೆಲೆ ಸಂಚರಿಸುವ ವೇಳೆ ಮಹಿಳೆಯರು ಹಾಗೂ ವೃದ್ಧರಿಗೆ ಕಸರತ್ತು ನಡೆಸಬೇಕಾಗುತ್ತಿದೆ. ಇಲ್ಲಿನ ರಸ್ತೆ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ನಾಗರಿಕರು ಮನವಿ ಮಾಡಿದ್ದಾರೆ. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.